ಹಾಯ್ ಹಲೋ, ನಮಸ್ಕಾರ ಫ್ರೆಂಡ್ಸ್. ನಾನು ನಾಗೇಶ್ ಮಾತಾಡ್ತಾ ಇರೋದು. ನೀವು ನೋಡ್ತಾ ಇದ್ದೀರಾ ಸೀರಿಯಲ್ ಸ್ಟಾರ್ಸ್ ಕನ್ನಡ ಯೂಟ್ಯೂಬ್ ಚಾನಲ್. ಏನಪ್ಪ ಇಷ್ಟು ದಿನ ತನಕ ವಿಡಿಯೋನ ಅಪ್ಲೋಡ್ ಮಾಡಿಲ್ಲ, ಎಲ್ಲೋಗ್ಬಿಟ್ಟಿದ್ರು ಅಂತ ಯೋಚನೆ ಮಾಡ್ತಾಯಿದ್ದೀರಾ? ಖಂಡಿತ ಎಲ್ಲೂ ಹೋಗಿರಲಿಲ್ಲ, ಸೀರಿಯಲ್ನಲ್ಲೇ ವರ್ಕ್ ಮಾಡ್ತಾಯಿದ್ದೆ. ನಮ್ಮ ಚಾನಲ್ನ ಸ್ವಲ್ಪ ಇಶ್ಯೂ ಆಗಿತ್ತು, ಅಂದರೆ ಚಾನಲ್ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು. ಸೊ ಇವಾಗ ಅದೆಲ್ಲ ಕ್ಲಿಯರ್ ಆಗಿ ನಮ್ಮದೇನು ಇವಾಗೆಲ್ಲ ಸಮಸ್ಯೆ ಎಲ್ಲ ಬಗೆಹರಿದಿದೆ. ಸೊ ಅದಕ್ಕೆ ವಿಡಿಯೋನ ಇವಾಗಲಿಂದ ಅಪ್ಲೋಡ್ ಮಾಡ್ತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು ಕಾಡಲ್ಲಿ, ಕಾಡಿನ ಮಧ್ಯದಲ್ಲಿ ಸಂಯುಕ್ತ, ನೀವು ಮನೇಲಿ ನೋಡ್ತಾ ಇರೋ ಸಂಯುಕ್ತ ಹಾಗೂ ಕಾಡಿನಲ್ಲಿ ಇವಾಗ ನೋಡ್ತಾ ಇರೋ ಸಂಯುಕ್ತ ಹಾಗೂ ತುಂಬ ಡಿಫ್ರೆನ್ಸ್ ಇದೆ. ನೀವು ನೋಡ್ತಾ ಇರ್ಬೋದು ಒಂದು ಮಡಕೆನಲ್ಲಿ ಒಂದು ಹೆಂಗಸು ಒಂದು ರಕ್ತವನ್ನು ತಂದುಕೊಡ್ತಾಯಿದ್ರೆ ಆ ರಕ್ತನ ಕುಡಿತಾರೆ. ಅಂದರೆ ಇದರಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಸಂಯುಕ್ತ ಎಷ್ಟು ಕಠೋರ ಅನ್ನೋದು. ಮನೆ ನೋಡೋ ಸಂಯುಕ್ತಾಗೂ ಇಲ್ಲಿ ಈಗ ನೋಡ್ತಾ ಇರೋ ಸಂಯುಕ್ತಾಗೂ ತುಂಬ ಡಿಫ್ರೆನ್ಸ್ ಇದೆ. ನೀವು ನೋಡ್ತಾ ಇರ್ಬೋದು ಇವಾಗೇನು ಇದ್ದಾಗೆ ಅಂತ, ಸಂಯುಕ್ತ ಇವಾಗೇನು ಹೀಗೇನಂತ. ಸೊ ಅವರು ಮೊದಲಿಂದ ಇದ್ದಿದ್ದು ಹೀಗೇ, ಬಟ್ ಮನೇಲೆಲ್ಲೂ ತೋರಿಸ್ಕೊತಾ ಇರಲಿಲ್ಲ. ಈಗ ಶ್ರಾವಣಿ ಮುಂದೆ ಸಂಯುಕ್ತ ನಿಜ ಬಣ್ಣ ರಿವೀಲ್. ಇದನ್ನೆಲ್ಲ ಶ್ರಾವಣಿ ನೋಡ್ತಾರೆ, ಶ್ರಾವಣಿಗೆ ಗೊತ್ತಾಗುತ್ತೆ ಸಂಯುಕ್ತ ಈಸ್ ಮೈನ್ ವಿಲನ್ ಅಂತ. ನೋಡ್ತಾ ಇರ್ಬೋದು ಒಂದು ಮರದ ಕೆಳಗಡೆ ಇಷ್ಟು ಸೆಟಪ್ಗಳನ್ನ ಹಾಕ್ಕೊಂಡು ನೈಟ್ ಕಾಲ್ ಶೀಟ್ ಶೂಟ್ ಮಾಡ್ತಾ ಇದ್ದೀವಿ. ತುಂಬ ಜನಗಳಿದ್ದಾರೆ, ಮೇನ್ ವಿಲನ್ ಸಂಯುಕ್ತ ಅವರು ಇದ್ದಾರೆ, ಪಕ್ಕದಲ್ಲಿ ಇನ್ನೊಬ್ರು ನೋಡ್ತಾ ಇದ್ದೀರಾ ಸೌಪರ್ಣಿಕ. ಸಂಯುಕ್ತಾಗೆ ಒಂದು ಬಲ ಅಂದರೆ ಸೌಪರ್ಣಿಕ. ಸೌಪರ್ಣಿಕ ಅವರು ಪ್ರತಿಯೊಂದು ವಿಷಯಗಳನ್ನ ಶ್ರಾವಣಿಗೆ ಅಂತೀನಿ, ಶ್ರಾವಣಿಗಲ್ಲ ಸಂಯುಕ್ತಾಗೆ ಪ್ರತಿಯೊಂದು ವಿಷಯನ ಹೇಳ್ತಾ ಇರ್ತಾರೆ. ಸೊ ನಿನಗೆ ಮುಂದೆ ಈ ಥರ ಸಮಸ್ಯೆ ಇದೆ, ನೀನು ಇದನ್ನು ಮಾಡಲೇಬೇಕು, ಇದು ಮಾಡೋದ್ರಿಂದ ನಿನ್ನ ಯಾವ ಪ್ರಾಬ್ಲಮ್ಗಳಿದ್ರು ಅವೆಲ್ಲ ಕ್ಲಿಯರ್ ಆಗುತ್ತೆ ಅಂತ ಹೇಳ್ತಾ ಇರ್ತಾರೆ. ಸೊ ಅದರಿಂದ ಅವರು ಅದನ್ನ ಮಾಡ್ತಿದ್ದಾರೆ. ಇಲ್ಲಿ ನೋಡ್ತಾ ಇರ್ಬೋದು ಫ್ರೇಮಲ್ಲಿ ಶ್ರಾವಣಿ, ಶ್ರಾವಣಿ ಒಂದು ಮರದ ಮರಲ್ಲಿ ನಿಂತ್ಕೊಂಡು ಇವರ ಪ್ರತಿಯೊಂದು ಆ್ಯಕ್ಟಿವಿಟೀಸ್ಗಳನ್ನ ಅಬ್ಸರ್ವ್ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ಶ್ರಾವಣಿ ಮುಂದೆ ಸಂಯುಕ್ತ ನಿಜಬಣ್ಣ ರಿವೀಲ್ ಆಗಿದೆ. ನೋಡಿ, ಮನೇಲಿರೋದಕ್ಕೂ ಸಂಯುಕ್ತಾಗೂ ಇಲ್ಲಿರೋ ಸಂಯುಕ್ತಾಗೂ ತುಂಬ ಡಿಫ್ರೆನ್ಸ್ ಇದೆ, ಕಥೆಯಲ್ಲಿ ತುಂಬ ಚೇಂಜಸ್ ಇದೆ, ಕಥೆಯಲ್ಲಿ ತುಂಬ ಫಾಸ್ಟ್ ಇದೆ, ತುಂಬ ಮುಂದೆ ಬರಬೇಕಾಗಿರುವಂಥ ಕತೆ. ಸೊ ಇವಾಗಲೇ ಬಂದಿದೆ, ಕಥೆಯಲ್ಲಿ ತುಂಬ ಮುಂದೆ ಫಾಸ್ಟ್ ಇದೆ. ನೋಡ್ತಾ ಇದ್ದೀರಾ, ಒಂದು ಹಿಂದೆಗಡೆ ಒಂದು ಬ್ಯಾಕ್ಗ್ರೌಂಡ್ ಇಟ್ಟುಕೊಂಡು ಅಲ್ಲಿ ಇವರೊಂದು ಪೂಜೆ ಅನ್ನೋದಕ್ಕಿಂತ ಇವರು ಒಂದು ಮಾಟ ಮಂತ್ರ ತರೆದು ಮಾಡ್ತಾ ಇದ್ದಾರೆ. ನೋಡ್ತಾ ಇರ್ಬೋದು ರಾತ್ರಿ 2 ಗಂಟೆ 3 ಗಂಟೆ, ಸಂಜೆ 7 ಗಂಟೆಯಿಂದ ಶೂಟ್ ಶುರುವಾಗಿರೋದಕ್ಕೆ ಬೆಳಗ್ಗೆ 6 ಗಂಟೆವರೆಗೂ ಕಂಟಿನ್ಯೂ ಶೂಟ್ ಆಗಿದೆ. ಇದನ್ನೆಲ್ಲ ಮರದ ಮರೆಯಲ್ಲಿ ನಿಂತ್ಕೊಂಡು ನೋಡ್ತಾ ಇರೋ ಶ್ರಾವಣಿ, ಸಂಯುಕ್ತ ಬಣ್ಣ ಎಲ್ಲ ಗೊತ್ತಾಗಿದೆ ಶ್ರಾವಣಿಗೆ. ನೀವಿಲ್ಲಿಗೆ ಹೋಗಿ ನಿಮಗೆ ಎಲ್ಲ ವಿಷಯ ಗೊತ್ತಾಗುತ್ತೆ ಅಂತ ಹೇಳಿರುವಂಥದ್ದು ಆದ್ಯ. ಸೊ ಆದ್ಯಾಗೆ ಎಲ್ಲ ವಿಷಯನೂ ಗೊತ್ತು, ಇವರು ಫಸ್ಟ್ ಎಲ್ಲಿಗೆ ಹೋಗ್ತಾಯಿದ್ರು, ಏನು ಮಾಡ್ತಾಯಿದ್ರು, ಚಿಕ್ಕ ವಯಸ್ಸಿಂದನೂ ಎಲ್ಲ ಗೊತ್ತಿದೆ. ಬಟ್ ಎಲ್ಲೂ ವಿಷಯ ಬಾಯ್ಬಿಟ್ಟಿಲ್ಲ, ಬಾಯ್ಬಿಟ್ರೆ ಅದನ್ನು ಮನೇಲಿ ನಂಬುವಂಥ ವ್ಯಕ್ತಿಗಳು ಯಾರೂ ಇಲ್ಲ. ಸೊ ಅಣ್ಣನಿಗೆ ಹೇಳಿದ್ರೆ ಅಣ್ಣ ನಂಬಲ್ಲ, ಪ್ರೂಫ್ ಬೇಕು. ಪ್ರೂಫ್ ತೋರಿಸಿದ್ರೂ ಅದನ್ನು ಉಲ್ಟಾ ಓಡಿಸುವಂಥ ಚಾಣಾಕ್ಷ ಬುದ್ಧಿ ಸಂಯುಕ್ತಾಗಿದೆ. ಸೊ ಅದನ್ನು ರೆಡ್ ಹ್ಯಾಂಡ್ ಆಗಿ ಹಿಡಿಬೇಕು, ಶ್ರಾವಣಿಗೆ ಇದೆಲ್ಲ ತಿಳಿಸಬೇಕು ಅನ್ನೋಕ್ಕೋಸ್ಕರ ನೀವು ಇಂಥ ಕಡೆ ಹೋಗಿ ನಿಮಗೆಲ್ಲ ವಿಷಯ ಗೊತ್ತಾಗುತ್ತೆ ಅಂತ ಹೇಳಿ ಆದ್ಯ ಕಳಿಸಿರ್ತಾರೆ. ಸೊ ಆದ್ಯ ಶ್ರಾವಣಿನ ಒಬ್ಬರನ್ನೇ ಕಳಿಸ್ತಾರಾ? ಖಂಡಿತ ಇಲ್ಲ. ಶ್ರಾವಣಿ ಒಬ್ಬರೇ ಬಂದಿದ್ರು, ಜೊತೆಗೆ ಅವರು ಸಪ್ರೇಟು, ಆದ್ಯ ಮತ್ತು ಬಿಂದು ಬಂದಿರ್ತಾರೆ. ಸೊ ಅವ್ರ ನೆಕ್ಸ್ಟು ಮೀಟಿಂಗ್ ಪಾಯಿಂಟ್ ಆಗುತ್ತೆ
ಶಕ್ತಿ ತುಂಬೋಕೆ ಸುಮಿತ ಏನು ಬೇಕಾದರೂ ಮಾಡ್ತಾರೆ. ತುಂಬ ದೂರದಿಂದ ವೈಡ್ ಆ್ಯಂಗಲ್ ಶಾಟ್. ನೀವೀಗ ನೋಡ್ತಾ ಇರಿ ಸೀರಿಯಲ್ ಸ್ಟಾರ್ಸ್ ಕನ್ನಡ ಯೂಟ್ಯೂಬ್ ಚಾನಲ್. ಮುಂದಿನ ಸಂಚಿಕೆಯಲ್ಲಿ ಏನು ನಡೆಯುತ್ತೆ ಅನ್ನೋದನ್ನ ನಿಮ್ಗೆ ಹೇಳ್ತೀನಿ. ಧನ್ಯವಾದಗಳು.